ಕ್ರಿಸ್ತ ಯೇಸುವಿನಲ್ಲಿ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ವಂದನೆಗಳು. ಇವತ್ತಿನ ಪಾಠ ಚರ್ಚ್. ಚರ್ಚ್ ಎಂದರೆ ಏನು? ಅದು ಒಂದು ಕಟ್ಟಡನ ಏನು ಎಂದು ತಿಳಿಯೋಣ. ಅಪೋಸ್ತಲ ಕೃತ್ಯಗಳು 7:38 ಸೀನಾಯ್ ಬೆಟ್ಟದಲ್ಲಿ ತನ್ನೊಡನೆ ಮಾತನಾಡಿದ ದೂತನಿಗೂ ನಮ್ಮ ಪಿತೃಗಳಿಗೂ ಅರಬಿಯಲ್ಲಿದ್ದ ಸಭೆಯೊಳಗೆ ಮಧ್ಯಸ್ಥನಾಗಿದ್ದು ಜೀವಕರವಾದ ದೈವೋಕ್ತಿಗಳನ್ನು ಹೊಂದಿ ನಮಗೆ ಕೊಟ್ಟವನು. ಅರಣ್ಯದಲ್ಲಿ ಮರಳುಗಾಡಿನಲ್ಲಿ ಸಭೆ ಇತ್ತು. ಅಪೋಸ್ತಲನಾದ ಪೌಲ ಸೌಲನಾಗಿದ್ದಾಗ ಸಭೆಗೆ ಹಿಂಸೆ ಕೊಡುತ್ತಿದ್ದರು. ಅಪೋಸ್ತಲ ಕೃತ್ಯಗಳು 8:1 ಆ ದಿವಸದಲ್ಲಿ ಯೆರೂಸಲೇಮಿನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು. ಸಭೆಗೆ ಹಿಂಸೆ ಕೊಟ್ಟರು ಅಂದರೆ ಕಟ್ಟಡಕ್ಕೆ ಹಿಂಸೆ ಕೊಟ್ಟಾರಾ? ಹಾಗಾದರೆ ಸಭೆ ಎಂದರೆ ಏನು? ರೋಮಾಪುರ 16:5 ಅವರ ಮನೆಯಲ್ಲಿ ಕೂಡುವ ಸಭೆಗೆ ಸಹ ನನ್ನ ವಂದನೆಗಳನ್ನು ಹೇಳಿರಿ. ಸಭೆ ಹೇಗೆ ಮನೆಯಲ್ಲಿ ಇರುವುದಕ್ಕೆ ಸಾಧ್ಯ? ಸಭೆ ಎಂದರೆ ಕಟ್ಟಡ ಅಲ್ವಾ? ಇದು ಹೇಗೆ ಒಬ್ಬರ ಮನೆಯಲ್ಲಿ ಇರುವುದಕ್ಕೆ ಸಾಧ್ಯ? ಹಾಗಾದರೆ ಸಭೆ ಎಂದರೆ ಏನು? ಸಭೆ ಎಂದರೆ ಗ್ರೀಕ್ ಅಲ್ಲಿ ಬರುವಂತ ವಾರ್ತೆ ಎಕ್ಲಿಸಿಯಾ ಎಂದು. ಈ ಪದದ ಅರ್ಥ ಕರೆಯಲ್ಪಟ್ಟವರು ಎಂದು ಅರ್ಥ. ಈ ಪದ ಬಿಲ್ಡಿಂಗ್ ನ ಸೂಚನೆ ಮಾಡುವುದಿಲ್ಲ. ಅದಕ್ಕೆ ಅಪೋಸ್ತಲ ಕೃತ್ಯಗಳು 7:10 ಸ್ಟೀಫನ್ ಸಾಕ್ಷಿ ಕೊಡುವಾಗ ಹೇಳುತ್ತಾರೆ, ಅಡವಿಯಲ್ಲಿ ಇದ್ದಂತ ಸಭೆಗೆ ಪಿತೃಗಳ ಸಂಗಡ ಮೋಸೆ ಮುಖಾಂತರ ದೇವರು ನ್ಯಾಯ ಪ್ರಮಾಣ ಕೊಡಬೇಕಾದರೆ ಅಡವಿಯಲ್ಲಿ ಸಭೆ ಇತ್ತಂತೆ. ಅಡವಿಯಲ್ಲಿ ಸಭೆ ಎಂದರೆ ಅಲ್ಲಿ ಚರ್ಚ್ ಇರಲಿಲ್ಲ, ಜನಗಳ ಒಂದು ಕೂಟ. ಸಾಮಾನ್ಯವಾಗಿ ಮಾತನಾಡಬೇಕಾದರೆ ಸಭೆಯಲ್ಲಿ ಇವತ್ತು ಭಾಷಣ ಕೊಟ್ಟರು ಎಂದು ಹೇಳುತ್ತಾರೆ. ಹಾಗಾದರೆ ಸಭೆ ಎಂದರೆ ಚರ್ಚ್ ಅಲ್ಲ, ಜನಗಳಿಗೆ ಸಭೆ ಎಂದು ಹೇಳುವುದು. 1 ಕೊರಿಂಥ 1:2 ದೇವರ ಸಭೆಗೆ ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತರ ನಾಮಸ್ಮರಣೆಯನ್ನು ಮಾಡುವವರು. ಈ ವಾಕ್ಯದಲ್ಲಿ ಸಭೆ ಎಂದರೆ ಏನು ಅನ್ನುವ ಅರ್ಥ ತಿಳಿಸಿದ್ದಾರೆ. ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು ದೇವಜನರಾಗುವುದಕ್ಕೆ ಲೋಕದಿಂದ ಕರೆಯಲ್ಪಟ್ಟವರಿಗೆ ಸಭೆ ಎಂದು ಹೇಳುವುದು. ಎಕ್ಲಿಸಿಯಾ ಅನ್ನೋ ಪದದ ಅರ್ಥ ಲೋಕದಿಂದ ಕರೆಯಲ್ಪಟ್ಟವರು ಎಂದು ಅರ್ಥ. ಈ ಸಭೆಯನ್ನೇ ಅಪೋಸ್ತಲನಾದ ಪೌಲ ಸೌಲನಾಗಿದ್ದಾಗ ಸಭೆಗೆ ಹಿಂಸೆ ಕೊಟ್ಟಿದ್ದು. ನಾವೇ ದೇವರ ಆಲಯ, ನಮ್ಮಲ್ಲಿ ಪವಿತ್ರಾತ್ಮ ನೆಲೆಸಿರುತ್ತಾರೆ. ಯೇಸು ಕ್ರಿಸ್ತರು ಹೇಳುತ್ತಾರೆ, ಎಲ್ಲಿ 2-3 ನನ್ನ ನಾಮದಲ್ಲಿ ಸೇರುತ್ತಾರೋ ಅಲ್ಲಿ ನನ್ನ ಪ್ರಸನ್ನತೆ ಇರುತ್ತದೆ ಎಂದು ಹೇಳಿದರು. ಮೊದಲು ಸಭೆ ಸೇರುತ್ತಿದ್ದು 2-3 ಚಿಕ್ಕ ಗುಂಪಾಗಿ ಮನೆಯಲ್ಲಿ ಸೇರುತ್ತಿದ್ದರು. ಅಲ್ಲಿ ಅಖಿಲ ಮತ್ತು ಪ್ರಿಸಿಲ ಮನೆಯಲ್ಲಿ ಇರುವಂತ ಸಭೆಗೆ ನನ್ನ ವಂದನೆಗಳು ಎಂದು ಹೇಳುತ್ತಾರೆ. ಆ ಕಾಲದಲ್ಲಿ ಮನೆಯಲ್ಲಿ ಸಭೆ ಇರುತ್ತಿತ್ತು. ಯೆರೂಸಲೇಮಿನಲ್ಲಿ ಎಷ್ಟೋ ಸಭೆಗಳು ಇತ್ತು. ಒಂದು ಪಟ್ಟಣ ಎಂದರೆ ಆ ಪಟ್ಟಣದಲ್ಲಿ ಎಷ್ಟೋ ಬೀದಿಗಳಲ್ಲಿ ಸಭೆಗಳು ಇರುತ್ತಿತ್ತು. ಅಲ್ಲಿ ಇರುವಂತ ಜನರು ಒಟ್ಟಿಗೆ ಸೇರಿ ದೇವರ ವಾಕ್ಯ ಜ್ಞಾನ ಮಾಡುವುದಕ್ಕೆ ಸೇರುತ್ತಿದ್ದರು. ಇದು ಸಭೆ. ಈ ಯೆರೂಸಲೇಮಿಗೆ ಸಭೆಗೇನೆ ಸೌಲ ಹಿಂಸೆ ಕೊಟ್ಟಿದ್ದು. ಹಾಗಾದರೆ ಇಲ್ಲಿ ಸಭೆ ಎಂದು ಜನರಿಗೆ ಹೇಳುತ್ತಾರೆ. ನಾವೇ ದೇವರ ಸಭೆ, ಬಿಲ್ಡಿಂಗ್ ಅಲ್ಲ. ಈ ಸತ್ಯನೇ ಹೊರಟು ಹೋಯಿತು. ಸಭೆ ಎಂದರೆ ನಿಜವಾದ ಅರ್ಥ ಹೋಗಿ ತಪ್ಪಾದ ಅರ್ಥ ಬಂತು. ಒಂದು ಕಾಲದಲ್ಲಿ ಕ್ರೈಸ್ತರು ಎಂದರೆ ತುಂಬಾ ತಾಳ್ಮೆಯುಳ್ಳವರು, ಪ್ರೀತಿ ಮಾಡುವವರು, ತಗ್ಗಿಸಿಕೊಂಡು ನಡೆಯುವವರು, ಒಳ್ಳೆ ಜನರು. ಒಂದು ಕಪಾಳಕ್ಕೆ ಹೊಡೆದರೆ ಇನ್ನೊಂದು ಕಪಾಳೆ ತೋರಿಸುತ್ತಿದ್ದರು. ಮೇಲಂಗಿ ಕೇಳಿದರೆ ಒಳಹಂಗಿ ಕೊಡುವರು. ಕೇಳಿದಕ್ಕಿಂತ ಹೆಚ್ಚಾಗಿ ದಾನ ಧರ್ಮ ಮಾಡುತ್ತಿದ್ದರು ಕ್ರೈಸ್ತರು. ಇವತ್ತು ಕ್ರೈಸ್ತರು ಮೈ ಮೇಲೆ ನೆಟ್ಟಗೆ ಬಟ್ಟೆ ಹಾಕುವುದಿಲ್ಲ. ಕುಡಿಯುವುದು, ಸಿಗರೆಟ್ ಸೇದುವುದು, ಪಾರ್ಟಿ ಮಾಡುವುದು, ಮದುವೆ ಮಾಡಿಕೊಂಡು ಬಿಟ್ಟು ಮತ್ತೆ ಮದುವೆ ಮಾಡಿಕೊಳ್ಳುವುದು, ಈ ರೀತಿ ಇದ್ದಾರೆ ಈಗಿನ ಕ್ರೈಸ್ತರು. ನಿಜವಾದ ಸಭೆಯ ಅರ್ಥ ಹೋಗಿಬಿಟ್ಟಿದೆ. ಸತ್ಯವೇದದ ಪ್ರಕಾರ ಸಭೆ ಎಂದರೆ ಏನು ಎಂದು ನೋಡೋಣ. ದೇವರ ದೈವಿಕ ಯೋಜನೆ. ಆದಾಮನನ್ನು ಸೃಷ್ಟಿ ಮಾಡಿದ್ದರಿಂದ ಹಿಡಿದು ಜಲಪ್ರಳಯದವರೆಗೂ ಮೊದಲನೆಯ ಲೋಕ, ಜಲಪ್ರಳಯದಿಂದ ಹಿಡಿದು ಯೇಸು ಕ್ರಿಸ್ತರ 2nd ಎರಡನೇ ಲೋಕ, ಇದಾಗಿದ ನಂತರ ಬರುವಂತ 3nd ಇದು ಮನುಷ್ಯನಿಗಾಗಿ ದೇವರು ಮಾಡಿರುವ ಯೋಜನೆ. ದೇವರ ಯೋಜನೆಯಲ್ಲಿ ಯಾವ ಯಾವ ಕಾಲದಲ್ಲಿ ಏನು ಮಾಡುತ್ತಾರೆ ಎಂದು ತಿಳಿಸಿದ್ದಾರೆ. ಲೋಕದಲ್ಲಿ ಸರಿಯಾದ ರೀತಿಯಲ್ಲಿ ನಿರ್ಮಿಸಿರುವುದು ಯಾವುದೆಂದರೆ ಪಿರಮಿಡ್. ಪಿರಮಿಡ್ನ ಹೇಗೆ ತಿರುಗಿಸಿ ನೋಡಿದರೂ ಒಂದೇ ರೀತಿಯಾಗಿ ಕಾಣಿಸುತ್ತದೆ. ಅದೇ ರೀತಿ ಆದಾಮನು ಪಾಪ ಮಾಡುವುದಕ್ಕಿಂತ ಮುಂಚೆ ಪರಿಪೂರ್ಣ ಹಂತದಲ್ಲಿ ಇದ್ದ. ದೇವರು ಆದಾಮನನ್ನು ಸೃಷ್ಟಿ ಮಾಡುವಾಗ ಪರಿಪೂರ್ಣವಾಗಿ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದರು. ಆದರೆ ಆದಾಮ್ ಯಾವಾಗ ಪಾಪ ಮಾಡಿದನೋ ಪಾಪದ ಹಂತಕ್ಕೆ, ಅಂದರೆ ಕೆಳಗೆ ಬಿದ್ದು ಹೋದ. ಕೆಳಗೆ ಇರುವಂತ ಹಂತ ಯಾವುದು ಎಂದರೆ ಮರಣದ ಹಂತ.
ಇವತ್ತು ಲೋಕದಲ್ಲಿ ಇರುವಂತ ಪ್ರತಿಯೊಬ್ಬ ಮನುಷ್ಯನು ಮರಣದ ಹಂತದಲ್ಲಿ ಇದ್ದಾನೆ. ಯಾರಾದರೂ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ಪರಿಪೂರ್ಣ ಹಂತಕ್ಕೆ ಬರಬೇಕು ಎಂದರೆ ಒಬ್ಬರಿಂದನೇ ಸಾಧ್ಯ, ಒಬ್ಬರ ರಕ್ತದಿಂದನೇ ಸಾಧ್ಯ. ಯಾರೆಂದರೆ ಯೇಸುಕ್ರಿಸ್ತರ ರಕ್ತದಿಂದನೇ ಮಾತ್ರ ನೀತಿವಂತರಾಗುವುದಕ್ಕೆ ಸಾಧ್ಯ. ಭೂಲೋಕದಲ್ಲಿ ಆಕಾಶದ ಕೆಳಗೆ ರಕ್ಷಣೆ ಕೊಡುವ ಒಂದೇ ಒಂದು ನಾಮ ಯೇಸುಕ್ರಿಸ್ತರ ನಾಮ. ಯಾರು ಯೇಸುಕ್ರಿಸ್ತರನ್ನು ನಂಬುತ್ತಾರೋ ಅವರ ಎಲ್ಲಾ ಪಾಪಗಳನ್ನು ಪರಿಹಾರ ಆಗುತ್ತದೆ, ಅವರು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗುವರು. ರೋಮಾಪುರ 8:1 ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ, ಯಾಕೆಂದರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು. ನಾವೆಲ್ಲ ಪಾಪಿಗಳಾಗಿದ್ದೇವೆ, ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ದೇವರ ಅನ್ಯೂನ್ಯತೆಗೆ ನಾವು ಸೇರಿದ್ದೇವೆ. ಯೇಸು ಕ್ರಿಸ್ತರು ನಮ್ಮ ತಲೆ, ನಾವು ಭೂಲೋಕದಲ್ಲಿ ಇರುವಂತ ಅವರ ದೇಹವೆಂಬ ಸಭೆ. ಅವರ ರಕ್ತದಿಂದ ನೀತಿವಂತರಾಗಿ ಎಣಿಸಲ್ಪಟ್ಟಿದ್ದೇವೆ ಹೊರತು ಇನ್ನೂ ಪರಿಪೂರ್ಣರಾಗಿಲ್ಲ. ಯೇಸು ಕ್ರಿಸ್ತರ ರಕ್ಷಣೆ ಕೆಳಗೆ ಇದ್ದೀವಿ. ಇದರಲ್ಲಿ 4 ಗುಂಪು ಇದೆ. ಸುವಾರ್ತೆ ಯುಗದಲ್ಲಿ ಯೇಸು ಕ್ರಿಸ್ತರ ರಕ್ತದಿಂದ ನೀತಿವಂತರಾಗುವ ಮೊದಲನೆಯ ಗುಂಪು. ಇವರು ಪರಿಪೂರ್ಣ ಹಂತಕ್ಕಿಂತ ಕೆಳಗೆ ಇದ್ದಾರೆ, ಅಂದರೆ ಕ್ರೈಸ್ತರ ರಕ್ತದಿಂದ ಪರಿಪೂರ್ಣವಾಗಿ ನೀತಿವಂತರು ಆಗಿಲ್ಲ, ಆದರೆ ನೀತಿವಂತರ ಹಂತಕ್ಕೆ ಸೇರಿದ್ದಾರೆ. ಇದರ ಅರ್ಥ ಇವರು ಒಂದು ರೀತಿಯಾದಂತ ಕ್ರೈಸ್ತರು. ಯಾವ ರೀತಿ ಕ್ರೈಸ್ತರು ಎಂದರೆ ಯೇಸು ಕ್ರಿಸ್ತರನ್ನು ನಂಬುತ್ತಾರೆ, ಆದರೆ ಯೇಸು ಕ್ರಿಸ್ತರು ನಮ್ಮ ರಕ್ಷಕ, ನಮ್ಮ ಪಾಪಗಳಿಗಾಗಿ ಸತ್ತಿದ್ದಾರೆ ಎಂದು ನಂಬುವುದಿಲ್ಲ. ಯೇಸು ಕ್ರಿಸ್ತರು ನಮ್ಮ ರಕ್ಷಕ ಎಂದು ಅಂಗೀಕಾರ ಮಾಡಿಕೊಳ್ಳುವುದಕ್ಕೂ ಹೋಗುವುದಿಲ್ಲ, ಯಾಕೆಂದರೆ ನಾನು ಪಾಪಿ ಎಂದು ಒಪ್ಪಿಕೊಳ್ಳುವ ಮನವರಿಕೆಯೇ ಇಲ್ಲ. ನನ್ನ ಪಾಪಗಳಿಗಾಗಿ ಯೇಸು ಕ್ರಿಸ್ತರು ಸತ್ತಿರುವುದು ಎಂದು ಅವರಿಗೆ ನಂಬಿಕೆಯೇ ಇಲ್ಲ. ಯೇಸು ಕ್ರಿಸ್ತರ ಮೇಲೆ ನಂಬಿಕೆ ಇಲ್ಲದ ಕ್ರೈಸ್ತರುಗಳು, ಇವರು ಯೇಸು ಕ್ರಿಸ್ತರ ಜೊತೆಯಲ್ಲಿ ಬೇರೆ ದೇವರನ್ನು ನಂಬುವಂತ ಕ್ರೈಸ್ತರು. ಇವರೆಲ್ಲ ಕ್ರೈಸ್ತರೇ, ಆದರೆ ಸತ್ಯವೇದದ ಮೇಲೆ, ಯೇಸು ಕ್ರಿಸ್ತರ ಮೇಲೆ ನಂಬಿಕೆ ಇಲ್ಲದವರು. ಈ ಗುಂಪಿನ ಜನ ಕಮ್ಮಿ ಇದ್ದಾರೆ. ಇವರೆಲ್ಲ ಯಾರು ಎಂದರೆ ಹಿಪೋಕ್ರೈಸ್ಟ್, ಇದರ ಅರ್ಥ ಮಾಯಕಾರರು. ಇವರು ಒಂದು ರೀತಿಯಾದಂತ ಕ್ರೈಸ್ತರು. ಇನ್ನೊಂದು ರೀತಿಯಾದಂತ ಕ್ರೈಸ್ತರನ್ನು ನೋಡೋಣ. ಇವರು ಸಭೆಗೆ ಭಯಭಕ್ತಿಯಿಂದ ಹೋಗುತ್ತಾರೆ, ಯೇಸು ಕ್ರಿಸ್ತರನ್ನು ಸ್ವಂತ ರಕ್ಷಕ ಎಂದು ನಂಬುತ್ತಾರೆ. ನಮ್ಮ ಪಾಪಗಳಿಗಾಗಿಯೇ ಯೇಸು ಕ್ರಿಸ್ತರು ಬಂದು ಶಿಲುಬೆಯ ಮೇಲೆ ಸತ್ತರು, ನಾವು ಪಾಪಿಗಳು ಎಂದು ಮನವರಿಕೆಯಾಗಿದೆ. ಯೇಸು ಕ್ರಿಸ್ತರ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಸ್ವಂತ ರಕ್ಷಕ ಎಂದು ಅಂಗೀಕಾರ ಮಾಡಿದ್ದಾರೆ, ಪಾಪದಿಂದ ಪ್ರಾಯಶ್ಚಿತ ಹೊಂದಿ ದೇವರ ಕಡೆಗೆ ತಿರುಗಿದ್ದಾರೆ. ದೇವರಿಗೆ ಸ್ತುತಿ ಸ್ತೋತ್ರ ಮಹಿಮೆ ಸಲ್ಲಿಸುತ್ತಾರೆ, ಆರಾಧಿಸುತ್ತಾರೆ. ಆದರೆ ಅವರಿಗೆ ಎಲ್ಲಾ ಆಶೀರ್ವಾದಗಳು, ಎಲ್ಲಾ ಸೌಕರ್ಯಗಳು ಬೇಕು. ಅವರ ಜೀವನದಲ್ಲಿ ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ಇರಬೇಕು, ಐಶ್ವರ್ಯವಂತರಾಗಿರಬೇಕು, ರಕ್ಷಣೆ ಕೊಡಬೇಕು. ಅವರ ಎಲ್ಲಾ ಆಸೆಗಳನ್ನು ಯೇಸು ಕ್ರಿಸ್ತರು ಅವರ ಜೀವನದಲ್ಲಿ ನೆರವೇರಿಸಬೇಕು ಎಂದು ಅವರ ಮನಸ್ಸಿನಲ್ಲಿ ಇದೆ. ದೇವರು ಎಲ್ಲಾ ಮಾಡಬೇಕು, ಆದರೆ ಇವರು ದೇವರಿಗಾಗಿ ಯಾವುದೇ ರೀತಿ ತ್ಯಾಗ ಮಾಡುವುದಿಲ್ಲ, ಯೇಸು ಕ್ರಿಸ್ತರಿಗೋಸ್ಕರ ಯಾವುದೇ ಜವಾಬ್ದಾರಿ ತೊಂದರೆ ತೆಗೆದುಕೊಳ್ಳುವುದಿಲ್ಲ. ಪಾಪ ಬಿಟ್ಟರೆ ಸಾಲದು, ನಂಬಿಕೆ ಇದೆ, ಆದರೆ ನಂಬಿಕೆ ತಕ್ಕಂತೆ ಜೀವನದಲ್ಲಿ ಕ್ರಿಯೆ ಇಲ್ಲ. ಯಾಕೋಬ 2:17-19 ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ದೇವರು ಒಬ್ಬನೇ ಎಂದು ನೀನು ನಂಬುವವನು ಹಾಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆಯೇ ನಂಬಿ ಎದರಿ ನಡುಗುತ್ತವೆ. ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ. ಇವರಿಗೆಲ್ಲ ನಂಬಿಕೆ ಇದೆ, ಆದರೆ ಇವರು ಸುಖವಾದ ಜೀವನ ಎದುರು ನೋಡುತ್ತಾರೆ. ಇವರು ಕ್ರೈಸ್ತರು ಎಂದು ಹೇಳುತ್ತಾರೆ, ಆದರೆ ಇವರನ್ನು ಯೇಸು ಕ್ರಿಸ್ತರು ಕ್ರೈಸ್ತರು ಎಂದು ಹೇಳಬೇಕಲ್ಲ. ಯೇಸು ಕ್ರಿಸ್ತರು ಮೊದಲನೆಯ ಬರುವಿಕೆಯಲ್ಲಿ ಬರಬೇಕಾದರೆ ಅನೇಕ ಜನರು ಕ್ರಿಸ್ತನ ಹಿಂದೆ ಬಂದರು. ಲೂಕ 12:1 ಸಾವಿರಾರು ಜನರು ಒಬ್ಬರನ್ನೊಬ್ಬರು ತುಳಿಯುವಷ್ಟು ಕೂಡಿ ಬಂದಿದ್ದರು. ಯೇಸು ಕ್ರಿಸ್ತರಿಗೆ ಊಟ ಮಾಡುವುದಕ್ಕೂ ಸಮಯವಿರಲಿಲ್ಲ. ಮಾರ್ಕ 6:31 ಬಹಳ ಮಂದಿ ಬರುತ್ತಾ ಹೋಗುತ್ತಾ ಇದ್ದದರಿಂದ ಅವರಿಗೆ ಊಟ ಮಾಡುವುದಕ್ಕೂ ಅವಕಾಶ ಸಿಕ್ಕಲಿಲ್ಲ. ಊರೆಲ್ಲ ಬಾಗಿಲಿನ ಮುಂದೆ ಒಟ್ಟುಗೂಡಿತ್ತು. ಯೇಸು ಕ್ರಿಸ್ತರು ಪ್ರಸಂಗ ಮಾಡಿದರೆ ಸುತ್ತಮುತ್ತ ಊರಿನ ಜನರೆಲ್ಲ ಬರುತ್ತಿದ್ದರು. ಇವರೆಲ್ಲ ಯೇಸು ಕ್ರಿಸ್ತರನ್ನು ವಿಶ್ವಾಸ ಪಟ್ಟವರು, ನಂಬಿಕೆಯಿಂದ ಯೇಸು ಕ್ರಿಸ್ತರ ಬಳಿ ಬಂದಿದ್ದು. ನಮ್ಮ ಕರ್ತನು ನಮಗೆ ಒಳ್ಳೆದು ಮಾಡುತ್ತಾರೆ, ನಮ್ಮ ರೋಗಗಳನ್ನೆಲ್ಲ ವಾಸಿ ಮಾಡುತ್ತಾರೆ, ಆಶೀರ್ವಾದ ಮಾಡಿ ಕೃಪೆ ಕೊಡುತ್ತಾರೆ, ಎಲ್ಲಾ ಅದ್ಭುತ ಮಾಡುತ್ತಾರೆ ಎಂದು ಯೇಸು ಕ್ರಿಸ್ತರ ಮೇಲೆ ನಂಬಿಕೆ ಇತ್ತು. ಇವರೆಲ್ಲ ಯೇಸು ಕ್ರಿಸ್ತರನ್ನು ನಂಬಿದರು, ಆದರೆ ಯೇಸು ಕ್ರಿಸ್ತರು ಇವರನ್ನು ನಂಬಲಿಲ್ಲ. ಯೋಹಾನ 2:23-25 ಪಸ್ಕ ಹಬ್ಬದ ಜಾತ್ರೆಯಲ್ಲಿ ಯೆರೂಸಲೇಮಿನೊಳಗೆ ಇದ್ದಾಗ ಬಹುಜನರು ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಿದ್ದರು.
ಆದರೆ ಏಸು ಎಲ್ಲವನ್ನು ಬಲ್ಲವನಾದ್ದರಿಂದ ಅವರಿಗೆ ವಶವಾಗಲಿಲ್ಲ. ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನು ತಿಳಿದವನಾದ ಕಾರಣ ಯಾವನು ಯಾವ ಮನುಷ್ಯನ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯವಿರಲಿಲ್ಲ. ಇದೇ ರೀತಿ ಇವತ್ತು ಕೂಡ ಎಷ್ಟೋ ಜನರು ಯೇಸುಕ್ರಿಸ್ತರನ್ನು ನಂಬುತ್ತಾರೆ, ಆದರೆ ಯೇಸುಕ್ರಿಸ್ತರು ಇವರನ್ನು ನಂಬಬೇಕಲ್ಲ. ಇವರು ನಾವು ಕ್ರೈಸ್ತರು ಎಂದು ಹೇಳಬಹುದು, ಆದರೆ ಯೇಸುಕ್ರಿಸ್ತರು ಹೇಳಬೇಕಲ್ಲ. ಇದೇ ರೀತಿ ಯೇಸುಕ್ರಿಸ್ತರ ಹಿಂದೆ ತುಂಬಾ ಜನರು ಬರುತ್ತಾರೆ. ಆಗ ಯೇಸುಕ್ರಿಸ್ತರು ಏನು ಹೇಳುತ್ತಾರೆ ಎಂದರೆ ಲೂಕಾ 14:25-27, ಬಹು ಜನರು ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಯೇಸುಕ್ರಿಸ್ತರಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ತನ್ನನ್ನು ತಾನೇ ನಿರಾಕರಿಸಬೇಕು ಎಂದರೆ ನಮಗಿರುವಂತ ಆಸೆ ಆಕಾಂಕ್ಷೆಗಳನ್ನೆಲ್ಲ ತ್ಯಜಿಸಬೇಕು. ಯೇಸುಕ್ರಿಸ್ತರು ಭೂಲೋಕಕ್ಕೆ ಬರುವಾಗ ಅವರ ಮನಸ್ಸು ಹೇಗಿತ್ತು ಎಂದು ನೋಡೋಣ. ಇಬ್ರಿಯ 10:5-7, ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ, ಸರ್ವಾಂಗ ಹೋಮಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಾವು ಜೀವಂತವಾಗಿ ಇರುವಾಗ ದೇವರಿಗೋಸ್ಕರ ಬಾಳಬೇಕು. ರೋಮಾಪುರ 12:1, ಆದದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ನಾವು ಜೀವಂತವಾಗಿರುವಾಗ ದೇವರಿಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡುವುದಕ್ಕೆ ಸಿದ್ಧರಾಗಿರಬೇಕು. ನಮ್ಮಲ್ಲಿ ಇರುವಂತ ಕೋಪ, ದ್ವೇಷ, ಹೊಟ್ಟೆ ಕಿಚ್ಚು, ಗರ್ವ, ಅಹಂಕಾರ ಬಿಟ್ಟು ತಗ್ಗಿಸಿಕೊಂಡು ಯೇಸುಕ್ರಿಸ್ತರ ಹೆಜ್ಜೆಜಾಡಿನಲ್ಲಿ ನಡೆಯುವರಾಗಿರಬೇಕು. ಬರೀ ವಿಶ್ವಾಸಿಗಳು ಆಗಿದ್ದರೆ ಸಾಲದು, ಮುಂದಕ್ಕೆ ಹೋಗಬೇಕು, ಕ್ರಿಸ್ತರನ್ನು ಹಿಂಬಾಲಿಸಬೇಕು. ಅನೇಕ ಜನರು ವಿಶ್ವಾಸಪಟ್ಟರು, ಆದರೆ ಯೇಸುಕ್ರಿಸ್ತರು ನೋಡುತ್ತಿರುವುದು ಯಾರನ್ನ ಅಂದರೆ ಯೇಸುಕ್ರಿಸ್ತರನ್ನು ಹಿಂಬಾಲಿಸುವವರನ್ನ. ಅವರೇ ನಿಜವಾದ ಕ್ರೈಸ್ತರು. ಮತ್ತಾಯ 22:14, ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ದೇವರಿಗಾಗಿ ಬಾಳುವಂತ ಜನರು ತುಂಬಾ ಕಮ್ಮಿ. ಜೀವಂತವಾಗಿ ಇರುವಾಗ ದೇವರಿಗಾಗಿ ಎಲ್ಲಾ ತ್ಯಾಗ ಮಾಡಿ ಬಾಳುತ್ತೇವೆ ಎಂದು ಹೇಳುವವರಿಗೆ ದೇವರು ಪವಿತ್ರಾತ್ಮನನ್ನು ದಯಪಾಲಿಸುತ್ತಾರೆ. ಯೇಸು ಕ್ರಿಸ್ತರು ಹುಟ್ಟಿದಾಗಿನಿಂದ ಪರಿಶುದ್ಧರಾಗಿದ್ದರು, ಆದರೆ ದೇವರು ಅವರಿಗೆ ಪವಿತ್ರಾತ್ಮ ಕೊಟ್ಟಿದ್ದು ಯೇಸು ಕ್ರಿಸ್ತರು ಯಾವಾಗ ದೀಕ್ಷಾಸ್ನಾನ ತೆಗೆದುಕೊಳ್ಳುತ್ತಾರೋ ಆವಾಗ ದೇವರು ಪವಿತ್ರಾತ್ಮ ಕೊಡುತ್ತಾರೆ. ನಮಗೆ ಯಾವಾಗ ಪವಿತ್ರಾತ್ಮ ಕೊಡುತ್ತಾರೆ ಎಂದರೆ, ನಾವು ಯಾವಾಗ ಸತ್ಯನ ತಿಳಿದು ಸತ್ಯದ ಪ್ರಕಾರ ನಮ್ಮ ಜೀವನವನ್ನು ಸಂಪೂರ್ಣವಾಗಿ, ನಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ಯಾವಾಗ ದೇವರಿಗೆ ಅರ್ಪಿಸುತ್ತೇವೋ ಅವಾಗೇನೆ ದೇವರು ಪವಿತ್ರಾತ್ಮನಿಂದ ಮುದ್ರೆ ಹಾಕುತ್ತಾರೆ. 2 ಕೊರಿಂಥ 1:22, ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಾಕಾರವಾಗಿ ಅನುಗ್ರಹಿಸಿದ್ದಾನೆ. 2 ಕೊರಿಂಥ 5:17, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. ಯಾವಾಗ ದೀಕ್ಷಾಸ್ನಾನ ತೆಗೆದುಕೊಳ್ಳುತ್ತೇವೋ ಆಗ ನಮ್ಮಲ್ಲಿ ನೂತನ ಸೃಷ್ಟಿ ಬೆಳೆಯಲು ಪ್ರಾರಂಭಿಸುತ್ತದೆ. ಆಗ ದೇವರು ಪವಿತ್ರಾತ್ಮನನ್ನು ದಯಪಾಲಿಸುತ್ತಾರೆ. ಆಗ ನಾವು ನೂತನ ಸೃಷ್ಟಿಯಾಗುತ್ತೇವೆ. ನೂತನ ಸೃಷ್ಟಿ ಎಂದರೆ ಪವಿತ್ರಾತ್ಮನಿಂದ ಹುಟ್ಟುವುದು. ಹೊಸದಾಗಿ ಹುಟ್ಟುವುದರ ಬಗ್ಗೆ ಯೇಸುಕ್ರಿಸ್ತರ ಹತ್ತಿರ ನಿಕೋದೇಮನು ರಾತ್ರಿಯ ಸಮಯದಲ್ಲಿ ಬಂದು ಪ್ರಶ್ನೆ ಕೇಳುತ್ತಾರೆ. ಆಗ ಯೇಸುಕ್ರಿಸ್ತರು ಏನು ಹೇಳುತ್ತಾರೆ ಎಂದರೆ, ಯೋಹಾನ 3:5, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ನಮ್ಮ ಜೀವಿತವನ್ನು ದೇವರಿಗಾಗಿ ಅರ್ಪಿಸಿದ ಮೇಲೆ ದೇವರು ಪವಿತ್ರಾತ್ಮನ ಮುದ್ರೆ ಹಾಕುತ್ತಾರೆ. 1 ಕೊರಿಂಥ 5:7, ಬಲ ಅಧಿಕಾರವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಕದಲ್ಲಿ ನಮಗುಂಟು. ಪವಿತ್ರಾತ್ಮನನ್ನು ನಮಗೆ ಇಟ್ಟಿದ್ದಾರೆ. ನೂತನ ಸೃಷ್ಟಿ ಹಳೆ ದೇಹಕ್ಕೆ ಸೇರಿ ಹೊಂದುವುದು ಕಷ್ಟ. ನಮ್ಮಲ್ಲಿ ಹಳೆ ಮನುಷ್ಯನು ಇದ್ದಾನೆ, ಹೊಸ ಮನುಷ್ಯನು ಇದ್ದಾನೆ. ಹೊಸ ಮನುಷ್ಯನು ಹೇಳುತ್ತಾನೆ, ನಾನು ದೇವರಿಗೆ ಸದ್ಭಕ್ತರಾಗಿ ಬಾಳಬೇಕು ಎಂದು ಹೇಳಿದರೆ
ಹಳೆ ಮನುಷ್ಯ ಬಿಡುವುದಿಲ್ಲ. ಯಾಕೆ ಈ ಹೋರಾಟ ಎಂದರೆ, ದೇವರು ನಮಗೆ ಪವಿತ್ರಾತ್ಮನನ್ನು ಅಳತೆ ಮಾಡಿಕೊಟ್ಟಿದ್ದಾರೆ. ನಮ್ಮ ರಕ್ಷಕರು ಯೇಸು ಕ್ರಿಸ್ತರಿಗೆ ದೇವರು ಪವಿತ್ರಾತ್ಮನನ್ನು ಹೇಗೆ ಕೊಟ್ಟಿದ್ದಾರೆ ಎಂದರೆ, ಯೋಹಾನ 3:34 ದೇವರು ಯಾರನ್ನು ಕಳಿಸಿದ್ದಾನೋ ಆತನಿಗೆ ಆತ್ಮವರವನ್ನು ಅಳತೆ ಮಾಡದೆ ಅನುಗ್ರಹಿಸುವುದರಿಂದ ಆತನು ದೇವರ ಮಾತುಗಳನ್ನೇ ಆಡುತ್ತಾನೆ. ನಾವು ಎಷ್ಟು ಪವಿತ್ರವಾಗಿರುತ್ತೇವೋ ಅಷ್ಟೇ ಪವಿತ್ರಾತ್ಮ ಕೊಡುತ್ತಾರೆ ದೇವರು. ಹಾಗಾದರೆ ಪವಿತ್ರಾತ್ಮ ಭರಿತರಾಗಬೇಕು ಎಂದರೆ ಅಪವಿತ್ರವಾಗಿದ್ದ ಎಲ್ಲವನ್ನು ತೆಗೆದು ಹಾಕಬೇಕು. ಒಂದೇ ಸಾರಿ ಬಿಡುವುದಕ್ಕೆ ಆಗುವುದಿಲ್ಲ, ಹೋರಾಟ ಇದೆ. ಗಲಾತ್ಯರು 5:16-17 ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಪವಿತ್ರಾತ್ಮನನ್ನು ಹಳೆ ಮನುಷ್ಯನಲ್ಲೇ ಇಟ್ಟಿದ್ದಾರೆ. ಆದಾಮನಿಂದ ಬಂದಿರುವ ಹಳೆ ಮನುಷ್ಯನ ಸ್ವಭಾವ ನಮ್ಮನ್ನು ಯೇಸುಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯಲು ಬಿಡುವುದಿಲ್ಲ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ಉದಾಹರಣೆ, ಪಾರ್ಟಿ, ಬರ್ತ್ಡೇ, ಮದುವೆ ಫಂಕ್ಷನ್, ಇದೆಲ್ಲ ಮುಖ್ಯತ್ವ ಕೊಡುತ್ತೇವೆ. ಹಳೆ ಮನುಷ್ಯನ ಸ್ವಭಾವ ಇದು. ನೂತನ ಸೃಷ್ಟಿಯಾಗಿರುವ ಮನುಷ್ಯ ಒಪ್ಪುವುದಿಲ್ಲ. ಇದೆಲ್ಲ ದೇವರಿಗೆ ಇಷ್ಟವಿಲ್ಲ, ದೇವರಿಗೆ ವಿರುದ್ಧವಾಗಿರುವುದು. ದೇವರಿಗಾಗಿ ಒಪ್ಪಿಸಿಕೊಟ್ಟವರಲ್ಲಿ ಈ ಹೋರಾಟ ಸಾಯುವ ತನಕ ಇರುತ್ತದೆ. ನಾವು ಜಯಿಸಬೇಕು. ನಾವು ಯಾವುದು ಮಾಡಬೇಕು ಎನ್ನುತ್ತೇವೋ ಅದು ಮಾಡುವುದಕ್ಕೆ ಆಗುವುದಿಲ್ಲ. ಯಾವುದು ಮಾಡಬಾರದು ಅಂದುಕೊಳ್ಳುತ್ತೇವೋ ಅದನ್ನೇ ಮಾಡುತ್ತೇವೆ. ರೋಮಾಪುರ 7:18-19 ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ. ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದಿದೆ. ಹಳೆ ಮನುಷ್ಯನಲ್ಲಿ ಇರುವುದು ಎಲ್ಲಾ ಕೆಟ್ಟದ್ದೇ ಇರುವುದು. ಒಳ್ಳೆಯದೇನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದಾಗದು. ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವನಾಗಿದ್ದೇನೆ. ನಮ್ಮಲ್ಲಿ ಇರುವಂತ ನೂತನ ಸೃಷ್ಟಿ ಹಳೆ ಮನುಷ್ಯನನ್ನು ನಿಯಂತ್ರಣ ತರುವುದಕ್ಕೆ ಸಮಯ ಬೇಕು. 1 ಕೊರಿಂಥ 9:26-27 ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆ ಓಡುತ್ತೇನೆ. ನಾನು ಗಾಳಿಯನ್ನು ಗುದ್ದುವನಾಗಿರದೆ ಗೆಲ್ಲಬೇಕೆಂದಿರುವನಾಗಿ ಗುದ್ದಾಡುತ್ತೇನೆ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಮೈಯನ್ನು ಜಜ್ಜಿ ಎಂದರೆ ಹೊಸ ಸೃಷ್ಟಿ ಹಳೆ ಮನುಷ್ಯನನ್ನು ಜಜ್ಜಿ ಸ್ವಾಧೀನದಲ್ಲಿ ಇಟ್ಟುಕೊಳ್ಳದಿದ್ದರೆ ಜಯಿಸುವುದಕ್ಕೆ ಸಾಧ್ಯವಿಲ್ಲ. ಇದೇ ಹೋರಾಟದ ಬಗ್ಗೆ ಅಪೊಸ್ತಲನಾದ ಪೌಲ ಹೇಳುತ್ತಾರೆ. 2 ತಿಮೊಥಿ 4:7-8 ಶ್ರೇಷ್ಠ ಹೋರಾಟವನ್ನು ಹೋರಾಡಿದ್ದೇನೆ, ನನಗೆ ಮಾತ್ರ ಅಲ್ಲ ಆತನ ಪ್ರೀತಿಸುವ ಎಲ್ಲರಿಗೂ ಜೀವ ಎಂಬ ಜಯಮಾಲೆ ಕೊಡುತ್ತಾರೆ. ನಾವು ಹಳೆ ಮನುಷ್ಯನನ್ನು ತ್ಯಜಿಸಿ ನೂತನ ಮನುಷ್ಯನನ್ನು ಧರಿಸಿಕೊಳ್ಳಬೇಕು. ಕೊಲೆಸ್ಸದವರಿಗೆ 3:8-10 ಈಗಲಾದರೂ ಕ್ರೋಧ, ಕೋಪ, ಮಸ್ತರ, ದೋಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿಬಿಡಿರಿ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ? ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ಹಳೆ ಮನುಷ್ಯನನ್ನು ತ್ಯಜಿಸಿ ಕ್ರಿಸ್ತನ ಸಾರೂಪ್ಯದಲ್ಲಿ ಬರುವವರೇ ನಿಜವಾದ ಕ್ರೈಸ್ತರು. ಎಲ್ಲರೂ ಕ್ರಿಸ್ತನ ಸಾರೂಪ್ಯದಲ್ಲಿ ಬರುವುದಕ್ಕೆ ಸಾಧ್ಯವಿಲ್ಲ, ಸ್ವಲ್ಪ ಜನ ಮಾತ್ರ ಬರುತ್ತಾರೆ. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳುತ್ತಾರೆ, ನಿಮ್ಮ ನಿಮ್ಮ ರಕ್ಷಣೆಯನ್ನು ಪ್ರಾಯಸಪಟ್ಟು ಸಾಧಿಸಿಕೊಳ್ಳಿರಿ ಎಂದು ಹೇಳಿದರು. ದೇವರು ನಮ್ಮನ್ನು ನೋಡುವುದು ನಮ್ಮ ಒಳಗೆ ಇರುವಂತ ನೂತನ ಮನುಷ್ಯನನ್ನು ನೋಡುತ್ತಾರೆ. ಕರೆಯಲ್ಪಟ್ಟವರು ಅನೇಕ ಜನ, ಅದರಲ್ಲಿ ಆಯಲ್ಪಟ್ಟವರು ಸ್ವಲ್ಪ ಜನ. ಇದರಲ್ಲಿ ಹೋರಾಟ ಮಾಡಿ ಜಯಿಸುವವರು ಇನ್ನೂ ಸ್ವಲ್ಪ ಜನ. ಆಯಲ್ಪಟ್ಟ ಗುಂಪಿನಲ್ಲಿ 2 ಜನಗಳು. ಈ ಇಬ್ಬರು ಗುಂಪು ಯೇಸು ಕ್ರಿಸ್ತರ ಹೆಜ್ಜೆಜಾಡನ್ನು ಹಿಂಬಾಲಿಸಿ ನಡೆಯುವುದಕ್ಕೆ ಬರುತ್ತಾರೆ. ಆದರೆ ಕೆಲವರು ಮಾತ್ರ ಮೊದಲಿನಿಂದ ಹಿಡಿದು ಕೊನೆಯವರೆಗೂ, ಮರಣದವರೆಗೂ ನಂಬಿಕಸ್ಥರಾಗಿ ಇರುತ್ತಾರೆ. ಪ್ರಕಟಣೆ 17:14 ದೇವರು ಕರೆದವರು, ದೇವರಾದುಕೊಂಡವರು, ನಂಬಿಕಸ್ಥರು ಆಗಿರುವ ಆತನ ಕರೆದವರು ಆ ಜಯದಲ್ಲಿ ಪಾಲುಗಾರರಾಗುವರು. ಬರೀ ವಿಶ್ವಾಸ ಪಟ್ಟರೆ ಸಾಲದು, ಹಿಂಬಾಲಿಸಿದರೂ ಸಾಲದು, ಮರಣದವರೆಗೂ ನಂಬಿಗಸ್ತರಾಗಿರಬೇಕು. ಲೂಕ 12:32 ಚಿಕ್ಕ ಹಿಂದೆ ಹೆದರಬೇಡ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷ ಉಳ್ಳವನಾಗಿದ್ದಾರೆ. ಈ ವಚನದಲ್ಲಿ ಇಡೀ ಲೋಕ ಎಂದು ಹೇಳಿಲ್ಲ, ಚಿಕ್ಕ ಹಿಂಡು ಎಂದು ಹೇಳಿದ್ದಾರೆ.
ಯಾಕೆಂದರೆ ದೇವರಿಗೆ ಚೆನ್ನಾಗಿ ಗೊತ್ತು ಕ್ರಿಸ್ತರ ಹೆಜ್ಜೆ ಜಾಡಿನಲ್ಲಿ ನಡೆಯುವವರು ಸ್ವಲ್ಪ ಜನ, ಇವರು ಸಭೆಗೆ ಆಯ್ಕೆಯಾಗುವ ಜನ. ಸಭೆ ಎಂದರೆ ಯಾರು ಎಂದರೆ ನಂಬಿಕಸ್ಥರಾಗಿರುವ ಗುಂಪಿನ ಜನ. ಈ ಸಭೆಯನ್ನೇ ದೇವರು ಲೋಕದಿಂದ ಆಯ್ಕೆ ಮಾಡುತ್ತಿದ್ದಾರೆ. ಯಾವಾಗ ಆಯ್ಕೆ ಮಾಡಿದರು ಎಂದರೆ ಎಫೆಸದವರಿಗೆ 1:4 ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ದೇವರು ಆಯ್ಕೆ ಮಾಡುವಾಗ ಪ್ರತ್ಯೇಕವಾಗಿ ಯಾರನ್ನು ಹೆಸರು ಇಟ್ಟು ಕರೆದಿಲ್ಲ. ಕೆಲವೊಂದು ಗುಣಗಳನ್ನು ಮೊದಲೇ ನೇಮಿಸಿದ್ದಾರೆ ಹೊರತು ಪ್ರತ್ಯೇಕವಾಗಿ ನೇಮಿಸಿಲ್ಲ. ಇಲ್ಲಿಯವರೆಗೂ ಸಭೆ ಎಂದರೆ ಏನು, ಸಭೆಗೆ ಯಾವ ರೀತಿ ಜನರನ್ನು ಆಯ್ಕೆ ಮಾಡುತ್ತಾರೆ ಎಂದು ತಿಳಿದುಕೊಂಡೆವು. ಎರಡನೇ ಭಾಗದಲ್ಲಿ ಸಭೆಯ ಜನ ಎಷ್ಟು ಜನರನ್ನು ಆಯ್ಕೆ ಮಾಡುತ್ತಾರೆ ಎಂದು ತಿಳಿದುಕೊಳ್ಳೋಣ. ಈ ರೀತಿಯಾದಂತ ಮತ್ತಷ್ಟು ಆಳವಾದ ಸತ್ಯವೇದ ಉಚಿತ ಅಧ್ಯಯನಕ್ಕಾಗಿ ಕ್ರೈಸ್ತರು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಹೋದರ ರಾಜು ಅವರನ್ನು ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 8867 7876 8876. ದೇವರು ನಿಮ್ಮನ್ನು ಆಶೀರ್ವದಿಸಲಿ.